ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಧಿಕೃತ ಒಂದು ನೋಟಿಸ್ ಅನ್ನ ರಿಲೀಸ್ ಮಾಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಮಾನ್ಯ ಅಧ್ಯಕ್ಷರಾಗಿರುವಂತಹ ಶ್ರೀ ಷಡಕ್ಷರಿ ಅವರು ಈ ಒಂದು ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ ಹಾಗಾದ್ರೆ ಏನಿದೆ ಈ ಒಂದು ನೋಟಿಸ್ ನಲ್ಲಿ ಯಾವ ರೀತಿಯಾದಂತಹ ಒಂದು ಪತ್ರವನ್ನು ಬರೆಯಲಾಗಿದೆ ಅಂಡ್ ಸರ್ಕಾರಿ ನೌಕರು ಇದರಲ್ಲಿ ಯಾವ ರೀತಿಯಾಗಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ ಸೊ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ ಇನ್ ಶಾರ್ಟ್ ಸೊ ನಮ್ಗೆಲ್ಲರೂ ಗೊತ್ತಿರುವ ಹಾಗೆ ಮೊಟ್ಟ ಮೊದಲನೇದಾಗಿ ಸಿ ಎಸ್ ಷಡಚರಿಯವರು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿ ಎಂ ಸಿದ್ದರಾಮಯ್ಯನವರ ಮಧ್ಯೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಕೆಲವು ದಿನಗಳ ಹಿಂದೆ ಒಂದು ಮೀಟಿಂಗ್ ನಡೀತೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮೀಟಿಂಗು ಅದರಲ್ಲಿ ಏಳನೇ ವೇತನಕ್ಕಾಗಿ ಸರ್ಕಾರಿ ನೌಕರು ಯಾವುದೇ ರೀತಿಯಾದಂಥ ಪ್ರತಿಭಟನೆ ಮಾಡುವುದು ಬೇಡ ನಾನು ಎಲ್ಲ ಒಂದು ಏಳನೇ ವೇತನ ಆಯೋಗ ಮತ್ತು ಎನ್ ಪಿ ಎಸ್ ಟು ಒ ಪಿ ಎಸ್ ಯೋಜನೆಗಳನ್ನು ಜಾರಿ ಮಾಡುತ್ತೇನೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಸರ್ಕಾರಿ ನೌಕರರನ್ನ ಪ್ರತಿಭಟನೆ ಮಾಡೋದಕ್ಕೆ ನಾವು ಯಾವತ್ತಿಗೂ ಬಿಡಲ್ಲ ಅನ್ನೋ ಒಂದು ಮಾತನ್ನು ಒಂದು ಭರವಸೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ನೀಡ್ತಾರೆ ಅದಾದ ಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು ನಾವು ವೇಟ್ ಮಾಡ್ತಾ ಇರುವಂಥದ್ದು ಏಳನೇ ವೇತನ ಸಮಿತಿ ತನ್ನ ಒಂದು ರಿಪೋರ್ಟನ್ನು ಸಲ್ಲಿಕೆ ಮಾಡೋದಕ್ಕೆ ಅದು ಬಂದ ನಂತರ ನಾವು ಮುಂದಿನ ಒಂದು ಕ್ರಮಗಳನ್ನು ತಕ್ಷಣದಿಂದ ತೆಗೆದುಕೊಳ್ತೇವೆ ಅಂತ ಫಾರ್ ಎಕ್ಸಾಂಪಲ್ ಹಣಕಾಸು ಇಲಾಖೆಯೊಂದಿಗೆ ಚರ್ಚೆ ಬಜೆಟ್ನಲ್ಲಿ ಹಣವನ್ನು ಕಾಯ್ದಿರಿಸುವಂಥದ್ದಾಗಿರ್ಬೋದು ಫಿಟ್ಮೆಂಟನ್ನು ಫೈನಲೈಸ್ ಮಾಡಿ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಆಗಿರ್ಬೋದು ಸೊ ಹಾಗಾಗಿ ನಾವು ಸೆವೆಂತ್ ಪೇ ರಿಪೋರ್ಟ್ಗಾಗಿ ವೇಟ್ ಮಾಡ್ತೀವಿ ಅಂತ ಹೇಳಿದಕ್ಕೆ ಆ್ಯಂಡ್ ಸಿ ಎಸ್ ಷಡಕ್ಷೇರಿಯವರು ರೀಸೆಂಟ್ ಆಗಿ ಕೆಲವು ದಿನಗಳಿಂದ ಎರಡು ಮೂರು ದಿನಗಳ ಹಿಂದೆಯೇ ಏಳನೇ ವೇತನ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸುಧಾಕರ್ ರಾವ್ ಮತ್ತು ಇನ್ನಿತರ ಪದಾಧಿಕಾರಿಗಳ ಭೇಟಿಯನ್ನು ಮಾಡ್ತಾರೆ ಏಳನೇ ವೇತನ ಆಯೋಗ ತುಂಬಾ ದಿನಗಳಿಂದ ರಿಪೋರ್ಟ್ ಸಲ್ಲಿಕೆ ಮಾಡಿಲ್ಲ ಮೊಟ್ಟ ಮೊದಲನೇದಾಗಿ ಆರು ತಿಂಗಳ ಸಮಯಾವಕಾಶ ಮತ್ತೆ ಆರು ತಿಂಗಳು ಮತ್ತೆ ಆರು ತಿಂಗಳು ಎಂಬಂತೆ ಸರ್ಕಾರಿ ನೌಕರರೊಂದಿಗೆ ಕನ್ನ ಮುಚ್ಚಾಲೆ ಆಟ ಆಡುತ್ತಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ತಕ್ಷಣದಿಂದ ತಾವು ವರದಿಯನ್ನು ನೀಡಬೇಕು ಯಾವುದೇ ಯಾವುದೇ ಒಂದು ರಾಜ್ಯದಲ್ಲಿ ಆಗಲಿ ಯಾವುದೇ ಒಂದು ಕೇಂದ್ರ ಸರ್ಕಾರ ಆಗಲಿ ಈ ರೀತಿಯಾದಂತಹ ಸಮಿತಿ ಡಿಲೇ ಮಾಡಿರಲಿಲ್ಲ ಬಟ್ ನಿಮ್ಮ ಒಂದು ಸಮಿತಿ ಎಂತಹ ಕಾರ್ಯ ಮಾಡ್ತಾ ಇದೆ ರಾಜ್ಯಗಳ ಪೈಕಿ ಇಪ್ಪತ್ತಾರು ರಾಜ್ಯಗಳು ವರದಿಯನ್ನ ನೀಡಿವೆ ಆಲ್ರೆಡಿ ಎಲ್ಲವನ್ನೂ ಕೂಡ ಸ್ಟಡಿ ಮಾಡಲಾಗಿದೆ ನೀವು ಅದೇ ಒಂದು ಸ್ಟಡಿಯನ್ನ ರೀವರ್ಕ್ ಮಾಡೋದಕ್ಕೆ ಇಷ್ಟು ಅವಕಾಶವನ್ನ ತೆಗೆದುಕೊಳ್ತಾ ಇರುವಂತದ್ದು ನಿಜಕ್ಕೂ ವಿಷಾದನೀಯ ಸಂಗತಿ ನಿಮ್ಮ ಒಂದು ರಿಪೋರ್ಟ್ ಡಿಲೇ ಆಗಿರೋದ್ರಿಂದ ಸರ್ಕಾರಿ ನೌಕರರಿಗೆ ಬೃಹತ್ ಆರ್ಥಿಕ ನಷ್ಟ ಆಗ್ತಾ ಇರುವಂತದ್ದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಇಲ್ಲಿ ತೆಗೆದುಕೊಳ್ಳಲಾಯಿತು ಇದನ್ನು ಕೊಟ್ಟಿದ್ದಾರೆ ಸಿ ಎಸ್ ಷಡಕ್ಷೇರಿ ಅವರು ಇಂಪಾರ್ಟೆಂಟ್ ರೂಪುರೇಷೆಗಳ ಬಗ್ಗೆ ಚರ್ಚಿಸುವುದಕ್ಕೆ ಕರೆಯನ್ನ ನೀಡಿದ್ದಾರೆ ಬಹುಶಃ ಇದರಲ್ಲಿ ಪ್ರತಿಭಟನೆ ಆಗಿರಬಹುದು ಅಥವಾ ಸರ್ಕಾರಿ ನೌಕರ ಮುಂದಿನ ನಡೆ ಏನಾಗಿರಬಹುದು ಎನ್ನುವುದರ ಮೇಲೆ ಚರ್ಚೆ ಆಗಲಿದೆ ಸೊ ಏನಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡ್ತಾ ಇರುವಂತದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ಕಾರ್ಯಕಾರಿ ಸಮಿತಿ ಸಭಾ ತಿಳುವಳಿಕೆ ಅಂತ ಮಾನ್ಯರೇ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳ ಬಗ್ಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳಲು ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀ ಎಸ್ ಅವರು ಅಧ್ಯಕ್ಷತೆಯಲ್ಲಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಮಹದೇಶ್ವರ ಕಲ್ಯಾಣ ಮಂಟಪ ಅಂತರ್ಗಂಗೆ ಹತ್ತಿರ ಮಹದೇಶ್ವರ ಬೆಟ್ಟ ಹುನೂರು ತಾಲೂಕು ಚಾಮರಾಜನಗರ ಜಿಲ್ಲೆ ಇಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯನ್ನ ಏರ್ಪಡಿಸಲಾಗಿದೆ ಅಂತ ಮೊಟ್ಟ ಮೊದಲನೇ ಲೈನ್ ಅಲ್ಲೇ ಬರೆದಿದ್ದಾರೆ ನೋಡಿ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳ ಬಗ್ಗೆ ಚರ್ಚೆ ಇದರಲ್ಲಿ ಏಳನೇ ವೇತನ ಆಯೋಗ ಮೊಟ್ಟ ಮೊದಲನೇ ಒಂದು ಬೇಡಿಕೆಯಾಗಿದ್ದು ಅದರ ಮೇಲೆ ಸರ್ಕಾರಿ ನೌಕರು ಯಾವ ರೀತಿಯಾಗಿ ಇನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಬೇಕಾಗುತ್ತೆ ಇನ್ ಕೇಸ್ ಅವರು ಈ ಒಂದು ಏಳನೇ ವೇತನ ಆಯೋಗವನ್ನು ನೆಕ್ಸ್ಟ್ ಮಾರ್ಚ್ ಏನು ಬರ್ತಾ ಇದೆ ಆ ಮಾರ್ಚ್ನ ಒಳಗಡೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ಒಂದು ವೇಳೆ ಏಳನೇ ವೇತನ ಸಮಿತಿಗೆ ಕೊಟ್ಟಿರುವಂಥ ಒಂದು ಸಮಯಾವಕಾಶ ಮಾರ್ಚ್ ಹದಿನಾಲ್ಕಕ್ಕೆ ಕಂಪ್ಲೀಟ್ ಆಗ್ತಾಯಿದೆ ಆ ಒಂದು ಸಮಯಾವಕಾಶ ಮೀರೋದ್ರ ಒಳಗಾಗಿ ಏಳನೇ ವೇತನ ಸಮಿತಿ ಏನಾದರೂ ತನ್ನ ರಿಪೋರ್ಟ್ ನೀಡಲಿಲ್ಲ ಅಂದರೆ ಸರ್ಕಾರಿ ನೌಕರರು ಮುಂದಿನ ಪ್ರತಿಭಟನೆ ಯಾವ ರೀತಿಯಾಗಿ ಮಾಡಬೇಕು ಎನ್ನುವುದರ ಮೇಲೆಯೂ ಕೂಡ ಇದರಲ್ಲಿ ಚರ್ಚೆ ಆಗಲಿದೆ ಅಂತ ಸೂತ್ರಗಳು ಹೇಳ್ತಾ ಇವೆ ಸೊ ಇದಾದ ಮೇಲೆ ಈ ಒಂದು ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ತಾವು ಈ ಒಂದು ಮಹತ್ವದ ಸಭೆಯನ್ನು ಕಡ್ಡಾಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ನೋಟ್ ದ್ಯಾಟ್ ಕಡ್ಡಾಯವಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕಾಗಿದೆ ಇದರಲ್ಲಿ ಸೊ ಶ್ರೀ ಎಸ್ ಅವರು ತಮ್ಮ ಇಲ್ಲಿ ಮಹಾನ್ ಕಾರ್ಯದರ್ಶಿಯವರು ಶ್ರೀನಿವಾಸ್ ತಿಮ್ಮೇಗೌಡ ಇಲ್ಲಿ ಕಾರ್ಯದರ್ಶಿಯವರು ಈ ಒಂದು ಸೈನ್ ಹಾಕಿರುವಂಥದ್ದು ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ವಿಶೇಷ ಸೂಚಿ ಏನಿದೆ ಅಂತ ನೋಡಿ ಹಿಂದಿನ ಸಭೆಯ ನಡವಳಿಗಳನ್ನು ಓದಿ ದಾಖಲಿಸುವುದು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮಹಾ ಸಮ್ಮೇಳನ ಮತ್ತು ಕಾರ್ಯಾಗಾರದ ಬಗ್ಗೆ ಬೆಂಗಳೂರಿನಲ್ಲಿ ಒಂದು ರಾಜ್ಯ ಮಟ್ಟದ ಮಹಾ ಸಮ್ಮೇಳನವನ್ನು ಮಾಡಲಾಗ್ತಾ ಇದೆ ರಾಜ್ಯ ಏಳನೇ ವೇತನ ಆಯೋಗದ ವರದಿ ಒ ಪಿ ಎಸ್ ಮರುಜಾರಿ ಹಾಗೂ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ಇನ್ನೊಂದಿಗೆ ನಡೆಸಲಾದ ಚರ್ಚೆಯ ಬಗ್ಗೆ ರಾಜ್ಯಾಧ್ಯಕ್ಷರ ಅಪ್ಪನೆಯ ಮೇರೆಗೆ ಇತರೆ ವಿಷಯಗಳ ಮೇಲೆ ಚರ್ಚೆಯನ್ನು ಮಾಡಲಾಗುವುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಓವರ್ ಆಲ್ ಆಗಿ ನಾವು ನೋಡೋದಾದರೆ ಏಳನೇ ವೇತನ ಸಮಿತಿಯ ಬಗ್ಗೆ ಒಂದು ಅಂತಿಮವಾಗಿರುವಂಥ ನಿರ್ಧಾರ ಕೈಗೊಳ್ಳುವುದಕ್ಕೆ ಈ ಒಂದು ಸಮಿತಿ ಈ ಒಂದು ಸಭೆಯನ್ನು ಕರೆಯಲಾಗಿದೆ ಅಂತಲೇ ಹೇಳ್ಬೋದು ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಆದಷ್ಟು ಜಾಸ್ತಿ ಜನ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಈ ರೀತಿಯಾಗಿ ಇನ್ನೊಂದು ಅಪ್ಡೇಟ್ಸ್ಗಳನ್ನು ಪಡೆಯಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ